ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ನೀತಾ ಬೋಪಯ್ಯ. ಇಂದು ಆರಂಭವಾಗುತ್ತಿರುವ ಗುರುಹಿತ ಸಹಕಾರಿ ಹಣಕಾಸು ಸಂಸ್ಥೆ ಭವಿಷ್ಯದಲ್ಲಿ ಹೆಮ್ಮರವಾಗಿ ಬೆಳೆದು ಸಮಾಜ ಸೇವೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿ, ದೇಶದ ಅರ್ಥವ್ಯವಸ್ಥೆಯ ಆಧಾರ ಸ್ತಂಭವಾಗಲಿ ಎಂದು ಕಂದಾಯ ಸಚಿವ ಆರ್ ಅಶೋಕ್ ಶುಭ ಹಾರೈಸಿದರು. ನಗರದ ನಾಗಸಂದ್ರ ವ್ಯಾಪ್ತಿಯ ಜ್ಯೋತಿ ನಗರದ ಎಂಇಐ ಲೇಔಟ್ನ ಶ್ರೀರಂಗ ಕಾಂಪ್ಲೆಕ್ಸ್ನಲ್ಲಿ ಗುರುವಾರ ಅಸ್ತಿತ್ವಕ್ಕೆ ಬಂದ ಗುರುಹಿತ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಅನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಾಜಿ ಶಾಸಕ ಮತ್ತು ಬಿಜೆಪಿ ಮುಖಂಡ ಎಸ್ ಮುನಿರಾಜು ಅವರು ಸಚಿವ ಅಶೋಕ್ ಜೊತೆ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಗುರುಹಿತ ಕ್ರೆಡಿಟ್ ಕೋಆಪರೇಟಿವ್ ಸಂಸ್ಥೆಯ ಮುಖ್ಯಸ್ಥ ಜಿ ಗುರುಪ್ರಸಾದ್ ಅವರು ಮಾತನಾಡಿ ಬ್ಯಾಂಕಿನ ಕಾರ್ಯಚಟುವಟಿಕೆಗಳ ಬಗ್ಗೆ ವಿವರಿಸಿದರು. ನಮ್ಮ ಬ್ಯಾಂಕಿನಲ್ಲಿ ಗೃಹ ಸಾಲ, ಸ್ಥಿರಾಸ್ತಿ ಸಾಲ, ಚಿನ್ನಾಭರಣ ಸಾಲ, ವಾಹನ ಸಾಲ, ವ್ಯಾಪಾರ ಉದ್ದಿಮೆ ಸಾಲ, ಮೈಕ್ರೋ ಸಾಲ, ಫಿಕ್ಸ್ ಡೆಪಾಸಿಟ್, ಎಲ್ಐಸಿ ಬಾಂಡ್ ಮುಂತಾದವುಗಳ ಮೇಲೆ ಸಾಲ ದೊರೆಯುತ್ತದೆ ಎಂದು ತಿಳಿಸಿದರು. ನಿಶ್ಚಿತ ಠೇವಣಿ, ಗುರು ಕ್ಯಾಶ್ ಸರ್ಟಿಫಿಕೇಟ್, ಪಿಗ್ಮಿ ಠೇವಣಿ, ಉಳಿತಾಯ ಖಾತೆ ಸೌಲಭ್ಯಗಳನ್ನು ಕೂಡ ನಮ್ಮ ಬ್ಯಾಂಕ್ ಒದಗಿಸುತ್ತದೆ ಎಂದರು. ಸಂಸ್ಥೆಯ ಉಪಾಧ್ಯಕ್ಷ ದೀಪೇಂದ್ರ ಜೋಶಿ ಎಲ್ಲರನ್ನು ಸ್ವಾಗತಿಸಿದರು. ಪ್ರಧಾನ ಕಾರ್ಯದರ್ಶಿ ಸತ್ಯನಾರಾಯಣ್ ಸಿಂಗ್ ಅವರು ಸ್ವಾಗತಿಸಿದರು. ನಿರ್ದೇಶಕರಾದ ವರದರಾಜು ನಟ, ಮಹಿಮೇಗೌಡ, ಅನಂತರಾಮು, ನರೇಂದ್ರ ಸಿಂಗ್, ರಕ್ಷಿತ್ ಜಿ, ನಿರ್ದೇಶಕಿಯರಾದ ಚೈತ್ರ, ಪೂರ್ಣಿಮಾ ಮುಂತಾದವರು ಉಪಸ್ಥಿತರಿದ್ದರು. ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಶಶಾಂಕ್ ರಾಜ್. ತುಂಬ ಖುಷಿಯಾಗ್ತದೆ, ತುಂಬ ಶುಭ ದಿನ. ಈ ದಿವಸ ಆತ್ಮೀಯ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡಿರುವಂಥ ಆತ್ಮೀಯ ಸ್ನೇಹಿತರು, ಬಿ ಜೆ ಪಿ ಮುಖಂಡರು, ಹಾಗೆ ಸಮಾಜ ಸೇವಕರು, ಗುರುಪ್ರಸಾದ್ ಆತ್ಮೀಯರು, ವಿಶೇಷವಾಗಿ ಇವರ ಒಂದು ಮುಖಂಡತ್ವದಲ್ಲಿ, ನಾಯಕತ್ವದಲ್ಲಿ ಒಂದು ವಿಶೇಷವಾಗಿ ಶ್ರೀ ಗುರುಹಿತ ಸೌಹಾರ್ದಯುತ ಕೋಆಪರೇಟಿವ್ ಬ್ಯಾಂಕು ಉದ್ಘಾಟನೆ ಆಗಿದೆ. ಅದು ವಿಶೇಷವಾಗಿ ನಮ್ಮ ಹಾಲಿ ಸಚಿವರು ಆರ್ ಅಶೋಕ್ ಸಾಹೇಬರು, ಹಾಗೆ ಮುನಿರಾಜ್ ಸಾಹೇಬರು ಬಂದು ಶುಭ ಕೋರಿದ್ದು ನಾವು ಈಗ ತಾನೇ ನೋಡಿದ್ವಿ. ತುಂಬ ಹೆಮ್ಮೆ ಅನ್ನಿಸ್ತದೆ. ಈ ದಿವಸನೇ ನಮಗೆ ಗೊತ್ತಾಗ್ತದೆ ಬ್ಯಾಂಕ್ನ ಒಂದು ಏನಿದೆ, ಒಂದು ಉದಯೋನ್ಮುಖ ಬೆಳೆಯುವಂಥದ್ದನ್ನ ಈ ಜನ, ಈ ಒಂದು ಪ್ರೀತಿ, ಈ ಒಂದು ಶುಭ ದಿನ, ಶುಭ ಗಳಿಗೆ ಕಾಣಿಸ್ತದೆ ನಮ್ಮ ಮುಂದೆ. ಈ ಟೈಮ್ನ ನಾನು ಹೇಳಕ್ಕೆ ಬಯಸ್ತೇನೆ, ಆಲ್ ದಿ ಬೆಸ್ಟ್, ಶುಭವಾಗಲಿ ಅಂತ ಹೇಳಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು ಗುರುಪ್ರಸಾದ್ ಸರ್, ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಗುರುಪ್ರಸಾದ್ ಅಂತೇಳಿ. ನಾನು ಈಗ ಶ್ರೀ ಗುರುಹಿತ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ನ ಪ್ರೆಸಿಡೆಂಟು. ಇಲ್ಲ, ನನ್ನ ಜೊತೆಲಿ ನಿಂತಿರೋಲ್ಲ ನಮ್ಮ ಸ್ನೇಹಿತರು ಮತ್ತು ಈ ಬ್ಯಾಂಕ್ನ ನಿರ್ದೇಶಕರಾಗಿರ್ತಾರೆ. ನೀವೆಲ್ಲ ಬಂದು ನಮಗೆ ಆಶೀರ್ವದಿಸಿದ್ದೀರಾ, ತುಂಬ ಧನ್ಯವಾದಗಳು. ಬ್ಯಾಂಕನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡೋಗಿ
ಸಾಮಾಜಿಕವಾಗಿ ಜನಗಳಿಗೆ ಹೆಲ್ಪ್ ಮಾಡೋಣ ಅಂತ ಒಂದು ಬ್ಯಾಂಕ್ ಮಾಡಿದ್ದೀವಿ. ಸಣ್ಣ ಪುಟ್ಟ ಲೋನ್ಗಳು ಕೊಡುವಂಥದ್ದಿಂದ ಇರ್ಬೋದು, ವಿದ್ಯಾಭ್ಯಾಸಕ್ಕೋಸ್ಕರ ಲೋನ್ ಕೊಡುವಂಥದ್ದು ಇರ್ಬೋದು, ಇಂಥೆಲ್ಲ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಿದ್ದೀವಿ. ಆರೈಸಿ ನಮ್ಮನ್ನೆಲ್ಲ ಆಶೀರ್ವದಿಸಿ ಕಾಪಾಡಿ ಅಂತ ಕೇಳ್ಕೊತೀವಿ. ಜನಗಳು ಆರು ಗಂಟೆಗೆ ಹೋಗ್ಬೋದು, ಇಲ್ಲ ರಾತ್ರಿ ಹತ್ತು ಗಂಟೆ ಮೇಲೆ ಬಂದರು ಆ ಜಾಗದಲ್ಲಿ ಅದನ್ನು ಹಾಕ್ಕೊಂಡು ಅದೇ ಜಾಗದಲ್ಲಿ ಹಾಕಬೇಕು, ಮತ್ತು ಎಲ್ಲೂ ಕೆಳಗಡೆ ಹಾಕ್ಬಾರ್ದು ಅನ್ನೋದು ನನ್ನ ಕಾನ್ಸೆಪ್ಟ್. ಹಂಗಾದಾಗ ಏನಾಗುತ್ತೆ, ಈ ಕಸದವ್ರು 8 ಗಂಟೆಗೆ 9 ಗಂಟೆಗೆ ಬಂದಾಗ ಅದನ್ನು ತೊಗೊಂಡೋಗಿ ಕ್ಲೀನ್ ಮಾಡ್ತಿರ್ತಾರೆ, ಅದನ್ನು ನಾವು ಮಾನಿಟರ್ ಮಾಡ್ತಿರ್ತೀವಿ. ಇದನ್ನು ಮಾಡಿದ ಕಾರಣ ಅಂದರೆ ಜನಗಳಿಗೆ ಯೂಸ್ ಆಗಲಿ ಅಂತ, ಜನ ಅದನ್ನು ಯೂಸ್ ಮಾಡ್ಕೋಬೇಕು, ಅದನ್ನು ದುರುಪಯೋಗ ಪಡಿಸ್ಕೋಬಾರ್ದು. ಇಲ್ಲೆಲ್ಲ ಕಸ ಹಾಕಿದ್ರಿಂದ ಬರೋದು ಗಾಡಿಯಲ್ಲಿ ನಿಂತ್ಕೊಂಡು ಸೇರಲ್ಲ ಅಂತ ಕಾರ್ಯಕ್ರಮ ಮಾಡಬಾರ್ದು. ಮಾಡಿದ್ವಿ, ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ವಿ. ಈ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನ ಯಾವ ರೀತಿ ಮುಂದಿನ ದಿನಗಳ ತಗೊಂಡೋಗ್ಬೇಕು ಅಂತ, ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನಿಮ್ಮ ನಾಗರಿಕ ಸರ್? ಈಗ ಸೊಸೈಟಿಯಲ್ಲಿ ಕ್ರೆಡಿಟ್ ಅಂತ ಸೇರಿಸ್ಕೊಂಡಾಗ್ಲೇ ಇಲ್ಲಿ ಸಾಲಗಳು ಅದು ಇದು ಕೊಡುವಂಥದ್ದು. ಈಗ ನಮಗೇನಂತಂದರೆ ಈ ತಳ್ಳೋ ಗಾಡಿ ವ್ಯಾಪಾರದಲ್ಲಿ ಇರ್ಬೋದು ಅಥವಾ ಸಣ್ಣ ಪುಟ್ಟ ಜನರಲ್ ಸ್ಟೋರ್ಸ್ ಇರ್ಬೋದು, ಇದೆಲ್ಲ ಇರ್ತಾರೆ. ಸೊ ಅವರೆಲ್ಲರಿಗೂ ಯೂಸ್ ಆಗಲಿ ಅಂತ ಒಂದು ಕಾರ್ಯಕ್ರಮ. ಏನಾಗುತ್ತೆ, ಎಲ್ಲೋ ಒಂದು ಕಡೆ ಬಡ್ಡಿ ತೊಗೋತಾರೆ, 20% 5% ಆ ಥರದ್ದೆಲ್ಲ ನಡೀತಿರುವಂಥದ್ದು ನಮ್ಮ ಗಮನ. ಸೊ ಅಂಥವ್ರಿಗೆ ಯೂಸ್ ಆಗಲಿ ಅಂತ ಹೇಳಿ ಇದನ್ನು ಮಾಡಿದ್ದೀವಿ. ಸೊ ಡೈಲಿ ಕಟ್ಟುವಂಥದ್ದು ಇರ್ಬೋದು ಅಥವಾ ವಾರಕ್ಕೊಂದಿನ ಮುಂದಿನ ದಿನದಲ್ಲಿ ಅಂದರೆ ನಿಮ್ಮಲ್ಲಿ ಏನು ಈ ವಿಶೇಷ, ಮತ್ತು ಬೇರೆ ಕಡೆ ಹೋಲಿಸಿದಾಗ ನಿಮ್ಮದ್ರಲ್ಲಿ ಏನು ವಿಶೇಷತೆ ಏನೋ ಕೊಡ್ತೀರಾ ಗ್ರಾಹಕರಿಗೆ? ಎಲ್ಲ ಗ್ರಾಹಕರಿಗೂ ಎಲ್ಲ ಬ್ಯಾಂಕ್ಗಳು ಮಾಡುವಂಥದ್ದೇ ವಿಶೇಷವಾಗಿ ಏನಿರಲ್ಲ. ವಿಶೇಷ ಕಾಳಜಿ ಏನಂತಂದರೆ ಯಾರಿಗೆ ತುಂಬ ಅವಶ್ಯಕತೆ ಇರುತ್ತೆ ಅಂಥವ್ರನ್ನ ಮಾನಿಟರ್ ಮಾಡಿ ಕೊಡುವಂಥದ್ದೇ ನಾವು ವಿಶೇಷತೆ ಅಂತ ಹೇಳ್ಕೋಬೋದಿಲ್ಲ. ಈಗೆಲ್ಲ ನಿಮ್ಮ ಜೊತೆಲಿರೋರೆಲ್ಲ ಬಂದು ನನ್ನ ನಿರ್ದೇಶಕರು, ನಮ್ಮ ಜೊತೆಲಿರುವಂಥ ಎಲ್ಲ ಡೈರೆಕ್ಟರ್ಸು ನನ್ನ ಪ್ರೆಸಿಡೆಂಟಾಗಿ ಆಯ್ಕೆ ಮಾಡಿದ್ದಾರೆ. ಸೊ ಎಲ್ಲ ಒಟ್ಟಿಗೆ ಉಪಾಧ್ಯಕ್ಷರು ದೀಪಕ್ ಅಂತೇಳಿ, ನಮ್ಮ ಶ್ರೀನಿವಾಸ್ ಅಂತೇಳಿ, ನಮ್ಮ ನಟರಾಮ್ ನಟರಾಜ್ ಅಂತೇಳಿ, ನಮ್ಮ ಆತ್ಮೀಯ ಧರ್ಮಪುರ, ಆಮೇಲೆ ನಮ್ಮ ಕಾರ್ಯದರ್ಶಿಗಳು ಸತ್ಯನಾರಾಯಣ ಅಂತೇಳಿ, ಸೊ ಇನ್ನೂ ತುಂಬ ಜನ ಲೇಡಿ ಇದು ಮಾಡಿದ್ದಾರೆ ಕಾರಣ ಅಂತ ಹೇಳಿ ಚೈತ್ರ ಮತ್ತು ಗೋಧಿ ಮತ್ತೆ ಅವರು ಇದರಲ್ಲಿ ಸೇರ್ಕೊಂತಾರೆ. ಎಲ್ಲರೂ ಸೇರಿ ಒಟ್ಟಾಗಿ ಸಂಪೂರ್ಣ ನ್ಯೂಸ್ ಮಾಸಪತ್ರಿಕೆ ಹಾಗೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ನಾನು ಶುಭ ಕೋರ್ತೇನೆ. ಇವತ್ತು ಆ ಹೆಸರಿನಲ್ಲೇ ಅಂದರೆ ಸಂಪೂರ್ಣ ಅಂದರೆ ಸಂಪೂರ್ಣವಾಗಿ, ಸಂಪೂರ್ಣ ಅಂದರೆ ಸಂಪೂರ್ಣವಾದಂಥ ಎಲ್ಲ ನ್ಯೂಸನ್ನು ಕೊಡುವ ನಿಟ್ಟಿನಲ್ಲಿ ಏನು ಈ ಒಂದು ಸಂಪೂರ್ಣ ನ್ಯೂಸ್ ಪ್ರಾರಂಭ ಆಗಿದೆ, ಅದರಲ್ಲೂ ನ್ಯೂಸ್ ಚಾನೆಲ್ ಜೊತೆಗೆ ಮಾಸಪತ್ರಿಕೆಗೆ ಶುಭವಾಗಲಿ. ನಮ್ಮೆಲ್ಲ ಕನ್ನಡಿಗರು ಅದನ್ನು ಹೆಚ್ಚು ಹೆಚ್ಚು ಬೆಳೆಸಲಿ ಅಂತ ನಾನು ಹಾರೈಸ್ತೇನೆ.